ಸಬ್ಕೆ ಸಾ ಸಬ್ಕೆ ವಿಕಾಸ್ ಎಷ್ಟು ಜನಕ್ಕೆ ಹಿಂದಿ ಗೊತ್ತಾಗುತ್ತೆ ಕರ್ನಾಟಕದಲ್ಲಿ, ಮತ್ತೆ ಇಂಗ್ಲಿಷು ಬರೀ ದೇಶ ತಿರುಗಿರು. ಒಂದ್ ಮಾತು ಹೇಳಿದೆ ನಮ್ಮ ಇದರಲ್ಲಿ, ಒಂದ್ ಮಾತೇಳ್ತೀನಿ. ಈ ಈಶ್ವರನಿಗೆ ಇಬ್ರು ಮಕ್ಕಳು, ನಾವು ಅವ್ರು ಮಾತಾಡುವ ಸುಮ್ಮ ಈಶ್ವರನಿಗೆ ಇಬ್ರು ಮಕ್ಕಳು, ಒಬ್ಬ ಗಣೇಶ ಇನ್ನೊಬ್ಬ ಷಣ್ಮುಖ ಅಂತ. ಯಾರು ಪ್ರಪಂಚವನ್ನ ಸುತ್ತಿ ಬರ್ತಾರೋ ಅವನು ಮೊದಲಿಗ ಅಂತಂತಾರೆ. ಆವಾಗ ಈ ಯಾರು ಷಣ್ಮುಖ ಇದಾರಲ್ಲ ಇವನು ಸುತ್ತಕ್ಕೆ ಹೋಗ್ತಾನೆ, ಗಣೇಶ ತಂದೆ ತಾಯಿಯನ್ನು ಸುತ್ತಾನೆ. ಅಂದ್ರೆ ಇಲ್ಲಿ ಏನಂದ್ರೆ ಈ ಮೋದಿ ಏನಪ್ಪ ಅಂತಂದ್ರೆ ತಿಳುವಳಿಕೆ ಇಲ್ಲದ ಪ್ರವಾಸ. ಷಣ್ಮುಖ ತಿದ್ದಂಗೆ ಈ ಪ್ರಪಂಚ ಸುತ್ತಿ ಬಂದ. ಆದ್ರೆ ಈ ಪ್ರಿಯವಾದನು ಗಣೇಶನೇ ಹೊರತು ಷಣ್ಮುಖ ಅಲ್ಲ. ಗಣೇಶ ಇಲ್ಲಿ ಗಣೇಶ ಯಾರಪ್ಪ ಅಂತಂದ್ರೆ ರಾಹುಲ್ ಗಾಂಧಿ ಗಣೇಶ. ಹೇಗೆ ಅಂದ್ರೆ ಬುದ್ಧಿವಂತ ಈ ವಿಚಾರವನ್ನು ತಿಳ್ಕೊಂಡಿದ್ದಾನೆ. ಅವನಿಗೆ ಮೋದಿ ನಮ್ಮ ದೇಶ ರಕ್ಷಾ ಕವಚ, ನಮ್ಮ ದೇಶವನ್ನು ಕಾಪಾಡುವ ಮೋದಿ. ರಾಹುಲ್ ಅವನಿಗೆ ಏನು ಗೊತ್ತಿಲ್ಲ, ಬರೇ ಕುಳ್ಳ. ಅವನ್ ಏನು ಗೊತ್ತಿಲ್ಲ, ಅವನ್ ಏನು ಯಾತ್ರೆಗೂ ಏನು ಇಲ್ಲ. ಒಂದ ಮಕ್ಕಳ ಸಮಾನ ಅವನ ದೇಶ ಆಳ ಕೆಪಾಸಿಟಿನೇ ಇಲ್ಲ. ಇವ್ರಿಗೆ ಅನುಕೂಲ ಆಗಿದೆ ಅಂದ್ರೆ ಒಂದ್ ತೋರಿ ದೇಶದಲ್ಲಿ ಯುದ್ಧ ನಡೀತಿರೋದು ಏನು ಇವತ್ತಿಂದಲ್ಲ, ನಮ್ಮ ದೇಶ ಸ್ಟಾರ್ಟ್ ಆದಾಗಿಂದಲೂ ಯುದ್ಧ ನಡೀತಲೇ ಐತಿ ಅಲ್ವೇ. ಅಣ್ಣ ಕಡ್ದು ಹಾಕಿರೋದು ಇತಿಹಾಸಗಳು ಇದಾವೆ, ಇತಿಹಾಸಗಳೇ ಅಲ್ಲ ಅಣ್ಣ, ಇತಿಹಾಸದಲ್ಲೇ ಕಡ್ದು ಹಾಕಿರ್ತಕ್ಕಂಥ ಇತಿಹಾಸದಲ್ಲೇ 40 ಜನ ಸತ್ತ ಇಡೀ ದೇಶಾದ್ಯಂತ ಅದನ್ನ ಎಲೆಕ್ಷನ್ ಟ್ರೆಂಡ್ ಇಕ್ಕೊಂಡಲ್ಲ ಅಣ್ಣ ಸಾರ್. ಅದು ಅದೇನು ಎಲೆಕ್ಷನ್ಗೋಸ್ಕರ ಮಾಡ್ಬೇಕಲ್ಲ. ಮೋದಿ ಮೋದಿ ಇಲ್ಲಿರ್ತಕ್ಕಂಥ ದೇವೇಗೌಡ ಬಿಟ್ಬಿಟ್ಟು ಇಲ್ಲಿರ್ತಕ್ಕಂಥ ಜಿ ಎಸ್ ಬಸವರಾಜನ್ ಬಿಟ್ಟು ಮೋದಿ ನೋಡ್ಬಿಟ್ಟಾಕಾಗತ್ತೆ ಅಣ್ಣ. ನಿಮ್ಮ ಮನೆಗೆ ನಿಮ್ಮ ಅಪ್ಪನ ನೋಡಿ ನಿನ್ಗೆ ಹೆಣ್ಣು ಕೊಡ್ಬೇಕು ಅಂತ ಬರ್ತಾನೆ ನಿಮ್ಮ ಮನೆಗೆ ಯಾರವ ಅಣ್ಣ. ಮೋದಿ ಅವರಿಂದ ರೈತರಿಗೆ ಅಂತ ಹೇಳಿ ಸ್ಟೇಟ್ಮೆಂಟ್ ರೈತರಿಗೆ ಪರವಾಗಿ ಮಾಡ್ತೀನಿ ಅಂತ ಹೋಗಿ ಕರ್ನಾಟಕ ಏನ್ ಕೊಡುಗೆ ಕೊಟ್ಟರು, ಯಾರು ರೈತರಿಗೆ ದುಡ್ಡು ಹಾಕ್ಯವ್ರ ಅಣ್ಣ? ಒಂದ್ ರೂಪಾಯಿ ಇಲ್ಲ. ಸುಮ್ಮನೆ ಮೋದಿ ಅಣ್ಣ ನೀನ್ ಮಾತಾಡುವಂತ ಅಣ್ಣ. ಸರ್ ಇರಿ ಸರ್ ನಿಮಿಷ ಸರ್ ನಿಮಿಷ ಸರ್ ಬನ್ನಿ ಸರ್ ಈಗ ಒಂದ್ ನಿಮಿಷ ಸರ್ ಸರ್ ಒಂದ್ ನಿಮಿಷ ಇರಿ ಸರ್. ಈಗ ಏನಣ್ಣ ಏನಂದ ರೈತರಿಗೆ ಅಂತ ಹೇಳಿ 15 ಲಕ್ಷ ಹಾಕ್ತೀನಿ, 10,000 ಹಾಕ್ತೀನಿ, 5,000 ಹಾಕ್ತೀನಿ, ಯಾರಿಗಾರ 1 ರೂಪಾಯಿ ಬಂದೈತೆ ಅಣ್ಣ ಬಂದೈತೆ ಸರ್. ಈಗ ರಾಜ್ಯ ಸರ್ಕಾರ ಮಾಹಿತಿ ಕೊಡ್ಬೇಕು, ಸಣ್ಣ ಹಿಡುವಳಿದಾರು ಪಟ್ಟಿ ಕೊಡ್ಬೇಕು ಕೇಂದ್ರ ಸರ್ಕಾರಕ್ಕೆ. ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಡ, ಕರ್ನಾಟಕ ಗೌರ್ಮೆಂಟ್ ಮಾಹಿತಿ ಕೊಟ್ಟಿಲ್ಲ. ಹೆಂಗಾಗ್ತಾರೆ ಅಕೌಂಟ್ಗಳು ಎಲ್ಲ ಮಾಹಿತಿ ಕೊಟ್ರೆ ತಾನೇ ಹಾಕೋದು? ಕೊಟ್ಟಿಲ್ಲ, ಹಾಕಿಲ್ಲ. 17 ಜನ ಕೊಟ್ಟಾರ, 17 ಜನ ಅವ್ರು ಕೇಳೋದಕ್ಕೆ ಮಾಹಿತಿ ಕೊಡ್ಬೇಕಾಯ್ತು. ಮಾಹಿತಿ ಕೊಡೋಕೆ ಶಾರ್ಟ್ ಟೈಮ್ ಕೊಟ್ರು ಬಿಜೆಪಿ ಅವರು, ಮೋದಿ ಅವರು ಶಾರ್ಟ್ ಟೈಮ್. ಎಲೆಕ್ಷನ್ ಡಿಕ್ಲೇರ್ ಆಗ್ತಕ್ಕಂಥದ್ದು, ಚುನಾವಣೆ ದಿಸಿಂದ ಜಾರಿ ಆಗೋದು ಒಂದು ವಾರ ಇದ್ದಂಗೆ ನೀವು ಅನೌನ್ಸ್ ಮಾಡಿದೆ, ಅಷ್ಟು ಬೇಗ ಎಲ್ಲಿ ರೈತರು ಕೊಡೋಕಾಗುತ್ತೆ? ರೈತರೆಲ್ಲ ರಾಮ್ ಪಂಚಾಯತಿಯಿಂದ ಕೊಟ್ಟಿದೀವಿ, ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರಕ್ಕೆ. ರಾಮ್ ಪಂಚಾಯತಿಯಿಂದ ನಾವು ರಾಜ್ಯ ಸರ್ಕಾರ ಕೊಟ್ಟಿದ್ದೇವೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ. 5 ವರ್ಷದವರೆಗೆ ಮೋದಿ ಅವರು ಅಧಿಕಾರ ಕೊಟ್ಟಿದ್ವಲ್ವ, 5 ವರ್ಷದ ತನಕ ಮಾಡಕ್ ಆಗ್ತಿರೋ ಅವರಿಗೆ ಮಾಡಿದ್ರೆ ಸರ್ ಎಲ್ಲಾದ್ರು ಒಂದೇ ಸರಿ ಮಾಡಕ್ಕಾಗತ್ತ? ಕಾಲಾವಕಾಶ ಬೇಕು. ಈಗ 5ನೇ ವರ್ಷ ಬಜೆಟ್ ನಲ್ಲಿ ತಂದವ್ರೆ ಸಾಲ ಮನ್ನಾ ಹೇಳ್ತಾರೆ. ಸಿದ್ದರಾಮಯ್ಯ ಅವರು 50,000 ರೂಪಾಯಿ ಸಾಲ ಮನ್ನಾ ಮಾಡಿರು, ಉಳಿದದ್ದು ಹಣ ಕಟ್ರಿ ಅಂದ್ರು. ಉಳಿದ ಹಣ ಕಟ್ಟ್ರಿ, 50,000 ಮೇಲ್ಪಟ್ಟಿರೋದನ್ನ ಹಣ ಕಟ್ಟ್ರಿ ಎಂದು ನಾವು ಕಟ್ಟಿದೀವಿ. ಮತ್ ನಮ್ಗೆ ಯಾಕೆ ಸಾಲ ಮನ್ನಾ ಮಾಡ್ಬೇಕು? ದೇಶದ ದುಡ್ಡು ಟ್ಯಾಕ್ಸ್ ಬಡವ್ರು ಕಟ್ಟೋದಲ್ವಾ, ಯಾಕೆ ಮಾಡ್ಬೇಕು? ಇವ್ರು ರಾಜಕೀಯಕ್ಕೋಸ್ಕರ ತಾನೇ ಮನ್ನಾ ಮಾಡೋದು. ಮೋದಿ ಅವರು ರೈತರು ಸಾಲ ಮನ್ನಾ ಮಾಡ್ಲಿಲ್ಲ, ಅವ್ರು ಬೇಕಾದಂತಹ ಅನಿಲ್ ಅಂಬಾನಿ ಅವ್ರದ ಅವ್ರು ಬೇಕಾದವ್ರು ಮಾತ್ರ ಸಾಲ ಮನ್ನಾ ಮಾಡಿರು. ರೈತರು ಹಿಂದೆ ವಿಜಯ ಮಲ್ಯ ಸಾಲ ಮನ್ನಾ ಮಾಡಿರು. ಹಿಂದೆ ಯುಪಿಎ ಸರ್ಕಾರ ಇದ್ದಾಗ ನೋಡ್ರಿ, ಹಿಂದೆ ಯುಪಿ ಒಂದ್ ನಿಮಿಷ ನೋಡ್ರಿ, ಏನಾದ್ರೆ ಡಾಕ್ಯುಮೆಂಟ್ಸ್ ಇದೆ ಅಂತಿದ್ರೆ, ಹಿಂದೆ ಯುಪಿಎ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು 86,000 ಕೋಟಿ ರೈತರು ಸಾಲ ಮನ್ನಾ ಮಾಡಿರು. ಮೋದಿ ಅವರು ಸಾಲ ಮನ್ನಾ ಮಾಡಿರು, ಡಾಕ್ಯುಮೆಂಟ್ಸ್ ಇದೆ ಅಂತಿದ್ರಲ್ಲ, ಮೋದಿ ಅವರು ಮನ್ನಾ ಮಾಡಿಲ್ಲ. ದೇಶದ 10 ವರ್ಷದ ಆರ್ಥಿಕ ಸ್ಥಿತಿ ಕುಸ್ತ ಹೋಗುತ್ತೆ, ದೇಶದ ರೈತರ ಸಾಲ ಮನ್ನಾ ಇದೆಯಲ್ಲ, ದೇಶದ 10 ವರ್ಷದ ಆಡಳಿತ ಕುಸ್ತ ಹೋಗುತ್ತೆ, ದೇಶದ ರೈತರ ಸಾಲ ಮನ್ನಾ ಮಾಡಬಾರ್ದು. ವಿಜಯ ಮಲ್ಲಿಂದಾರಾಗ್ಲಿ ಅಂಬಾರಿ ಇವ್ರೆಲ್ಲ ಹೇಳ್ತಾರೆ, ಒಂದು ಡಾಕ್ಯುಮೆಂಟ್ ಇವ್ರು ಕೊಡ್ಲಿ ಆಚೆಗೆ. ಇವ್ರ ಸಾಲ ಕೊಟ್ಟಿರೋದು, ಇವ್ರ ಸಾಲ ಕೊಟ್ಟು ದೇಶ ಬಿಟ್ಟು ಹೋಗಿ ಮಾಡಿರೋದು, ಇವ್ರು ಆಕ್ಚುಲಿ ಇವ್ರು ಹಾಕಿ ಅಧಿಕಾರಕ್ಕೆ ಬಂದ್ರೆ ಕರ್ಕೊಂಡ್ ಬರ್ತೀವಿ, ಅವ್ರು ಜೈಲ್ ಆಗಿದ್ದಾರೆ ಕರ್ಕೊಂಡ್ ಬರ್ತೀವಿ.
ಈಗ ಸರ್ ಎಷ್ಟು ಒಂದ್ ನಿಮಿಷ ಇರಿ ಸರ್ ಇಲ್ಲ. ಈಗ ನಿಮ್ಮ ನಿಮ್ಗೆ ಬೇಕಾದಂತ ಸಮರ್ಥ ನಾಯಕರ ಯೋಜನೆಗಳನ್ನ ನೀವ್ ಹೇಳ್ತೀರಾ ಇವರಿಗೆ, ಯಾಕೆಂದ್ರೆ ವಿರೋಧದಲ್ಲಿ ಇರ್ತಾರೆ ಇವ್ರು ಹೇಳ್ತಾರೆ ನಿಮ್ಗೆ ವಿರೋಧದಲ್ಲಿ ನೀವ್ ಹೇಳ್ತೀರಿ. ಕೂಗಾಡದ ಏನದ್ರಲ್ಲಿ ಮೋದಿ ಮೋದಿ ಏನ್ ಕೂಗತ್ತಿರ ಗೌಡ್ರ ಏನ್ ಕೂಗತ್ತಿರಲ್ಲಿ ಇರೋಣ ಒಂದ್ ನಿಮಿಷ ಮಾತಾಡುವಂತ ಇರೋಣ. ಈಗ ಇವ್ರು ಮಾತಾಡ್ತಾರ ಒಂದ್ ನಿಮಿಷ ಬನ್ರಿ ಸರ್ ಈ ಕಡೆ ಬನ್ನಿ ಸರ್ ಸರ್ ಇರಿ ಸರ್ ಒಂದ್ ನಿಮಿಷ ಸರ್ ಸರ್ ನಾನು ಅದ್ನ ಹೇಳ್ತೀರಿ ಸರ್ ಈಗ ಅಣ್ಣ ಇರೋಣ ಮಾತಾಡ್ತೀನಿ ಇರೋಣ. ನಮ್ ಮನೆ ಬಗ್ಗೆ ಬಿಟ್ಬಿಡಿ ಇಡೀ ದೇಶದ್ದು ಇಡೀ ಊರ್ ಮನೆ. ಈಗ ನಿಮ್ಮ ಬೆಂಬಲ ಯಾರಿಗೆ ಇರೋಣ ಬೆಂಬಲ ಇರೋಣ ಒಂದ್ ನಿಮಿಷ ಅಣ್ಣ ಸರ್ ನಿಮ್ ಬೆಂಬಲ ಯಾರು ಯಾರು ಎಂಪಿ ಆಗ್ಬೇಕಂತ ಬಯಸ್ತೀರಾ ಯಾರು ಪ್ರಧಾನಿ ಬೇಕಂತ ಬಯಸ್ತೀರಾ? ಅದಿರ್ಲಿ ಫಸ್ಟ್ ಈ ತಿಪ್ಟೂರು ತಾಲೂಕಲ್ಲಿ ಇಲ್ಲಿ ಒನ್ವಳ್ಳಿ ಹೋಬಳಿ ಎರಡು ಕೆರೆ ಇದೆ, ವೀರೈ ಕೆರೆ ಮತ್ತು ಬಡಗಿ ಕೆರೆ. ಸುಮಾರು ಆ ಕೆರೆ ತುಂಬಿ 25 ವರ್ಷ ಆಗೈತೆ. ಒಂದೇ ಒಂದು ನೀರು ಒಂದು ಏತ ನೀರಾವರಿ ಅಂತ ಮಾಡಿ ಸುಮಾರು 20 ಕೋಟಿಗಟ್ಟಲೆ ಖರ್ಚು ಮಾಡಿ ಒಂದು ಗುಂಡಿ ತುಂಬಕ್ಕೂ ನೀರು ಬಿಟ್ಟಲ್ಲ. ಅಲ್ಲಿ ದನ ಕರು ಜನ ಇಡೀ 30-40 ಹಳ್ಳಿಗೆ ನೀರಿಲ್ದಲೆ ಸಾಯ್ತಾ ಇದ್ದಾರೆ ಜನ. ಇದನ್ನ ಬಸವರಾಜು ಸಹ 3 ಬಾರಿ ಅವರು ಎಂಪಿಗಳಾಗಿದ್ದಾರೆ, ಈ ಎಲ್ಲರೂ ಆಗಿದ್ದಾರೆ, ಮಲ್ಲಿಕಾರ್ಜುನ ಇದ್ದಾರೆ, ಭಾಸ್ಕರಪ್ಪ ಆಗಿದ್ದಾರೆ, ಪ್ರತಿಯೊಬ್ಬರು ಎಲ್ಲ ಪ್ರಧಾನ ಮಂತ್ರಿಗಳಾಗಿದ್ದಾರೆ. ಮತ್ತು ಈ ಭಾಗದಲ್ಲಿ ಷಡಕ್ಷರಿಗಳು ಎಂ ಎಲ್ ಎ ಆಗಿದ್ದಾರೆ, ನಾಗೇಶ್ ಆಗಿದ್ದಾರೆ, ಎಲ್ಲರೂ ಆಗಿದ್ದಾರೆ. ಅವಾಗಲಿಂದಲೂ ನಾವು ಕೇಳ್ಕೊಂಬಂದಿದ್ವಿ, ನೀರಂತೂ ಇದುವರೆಗೂ ಕೊಟ್ಟಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದ್ದು, ಈ ಸಲ ಓಟ್ನೆ ಹಾಕಬಾರ್ದು ಅಂತ ಬಹಿಷ್ಕಾರ ಮಾಡಿದ್ದು ಇಡೀ ಸುತ್ತಳ್ಳಿ ಎಲ್ಲ. ಎಷ್ಟು ಹಳ್ಳಿ ಅವರು? ಸುಮಾರು 30-35 ಹಳ್ಳಿ ಬಹಿಷ್ಕಾರ ಮಾಡಿ. ಎಷ್ಟು ಓಟ್ ಬೆಳೀತಾ 30 ಹಳ್ಳಿಯಿಂದ ಒಟ್ಟು ಎಷ್ಟು ಓಟಿದೆ? ಕಮ್ಮಿ ಅಂದ್ರೆ 25,000 ಓಟಿದೆ. 25,000 ಮತವನ್ನ ಬಹಿಷ್ಕಾರ ಮಾಡಿದ್ದೀವಿ. 30 ನೀರಿಂತ ಅಷ್ಟೇ. ಯಾರು ನೀರು ಕೊಟ್ಟಿಲ್ಲ ಅಂತ? ಯಾರೇ ಆಗಿರ್ಲಿ, ಬಿಜೆಪಿಯವರಾಗ್ಬೋದು, ಕಾಂಗ್ರೆಸ್ನವರಾಗ್ಬೋದು, ಯಾರಾಗ್ಲಿ, ನಮ್ಗೆ ಅದು ಬೇಕಲ್ಲ, ನೀರು ಬೇಕು. ನೀರು ಕೊಟ್ಟಲ್ಲ, ನೀರು ಯಾರು ಕೊಡ್ತಾರೋ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಬಹಿಷ್ಕಾರ ಮಾಡಿದ್ದು. ಈಗ ನಿನ್ನೆ ಮೊನ್ನೆಯ ಆ ನೀರನ್ನ ಏನಾದರೂ ನಾವು ಅಧಿಕಾರಕ್ಕೆ ಬಂದ್ರೆ ಏನಾದರೂ ಮಾಡಿ ನಾವು ನೀರು ಕೊಡಿಸೋ ಅಂತ ವ್ಯವಸ್ಥೆ ಮಾಡಿದ್ವಿ. ನಾವು ನೀರಿಗೆ ತೊಂದರೆನೇ ಮಾಡಿಲ್ಲ. ಇಷ್ಟು CMTR ನೀರು ಕೊಡಬೇಕಾಗಿತ್ತು, ಅದನ್ನ ನೀವು ಸರಿಯಾದ ರೀತಿಯಲ್ಲಿ ಬಿಟ್ಕೊಂಡಲ್ಲ, ನಾವೇನ್ ಮಾಡೋಣ ಅಂತೇಳಿ ಕೆಲವರು ಹೇಳಿ ಈಗ ನೀರು ಕೊಡ್ತೀವಿ ಅಂತ. ಯಾರು? ನಿನ್ನೆ ರೇವಣ್ಣ ಮತ್ತು ದೇವೇಗೌಡರು ಹೇಳಿದ್ದಾರೆ ಕೊಡ್ತೀವಿ ಅಂತ. 30 ಹಳ್ಳಿಯವರು ನಾವು ಯಾರು ಓಟ್ ಹಾಕೋದು ಬೇಡ ಅಂತ ಹೇಳಿದ್ದು. ಅದನ್ನ ಗ್ರಾಮ ಇನ್ನೂ ತೀರ್ಮಾನಕ್ಕೆ ತಂದಿಲ್ಲ. ನಮ್ಗೆ ಇದುವರೆಗೂ ಯಾರು ಮಾಡೇ ಇಲ್ವಲ್ಲ. ನಾವು ಈಗ GS ಬಸವರಾಜ್ 3 ಬಾರಿ ನಾವು ಗೆಲ್ಸಿದೀವಿ, ಮಲ್ಲಿಕಾರ್ಜುನರು ಗೆಲ್ಸಿದೀವಿ, ಭಾಸ್ಕರಪ್ಪನ್ ಗೆಲ್ಸಿ ಎಲ್ಲ ಆಗೈತೆ. ಈಗ ನಿಮ್ಗೆ ಈಗ ನೀವು ಮತದಾನ ಮಾಡಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರಾ? ಅಥವಾ ಮತದಾನ ಮಾಡ್ತೀವಿ ಯಾರಾದ್ರೂ ನೀರು ಮಾಡ್ತೀವಿ ಅಂತ ಮಾಡಿದ್ವಲ್ಲ ಬುದ್ಧಿ, ನೀರು ಕೊಡ್ತೀವಿ ಅಂತ ಒಪ್ಪಿಕೊಂಡವ್ರೆ. ಈಗ ಹಾಗಾದ್ರೆ ದೇವೇಗೌಡ ಮಾಡ್ತೀವಿ 30 ಹಳ್ಳಿಯವರು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಮುಂದೆ ಬನ್ನಿ, ಬರೋಣ ಬರೋಣ, ಹೋಗ್ಬಿಡ್ತೀನಿ, ಬರೋಣ ಹೇಳೋಣ. ಅಣ್ಣ, ಯುವಕರು ಏನಿದ್ದಾರೆ, ಯಾರು ಏನ್ ಹೇಳ್ತಾರೋ ಗೊತ್ತಿಲ್ಲ. 70 ವರ್ಷದಿಂದ ದೇಶ ಆಳಿರೋ ಇದಾರೆ. ಈಗ 5 ವರ್ಷದಿಂದ 3 ವರ್ಷದಿಂದ ಅಪ್ಡೇಟ್ ಆಗಿರೋ ದೇಶನ ನೋಡ್ತಾ ಇದೀವಿ. ಯಾರೇನ್ ಜನರು ದಡ್ರಲ್ಲ, ವಯಸ್ಸಾದವರು ನೀರ್ ಬಿಟ್ಟಿಲ್ಲ ಅಂತ ಹೇಳ್ಬೋದು. ಮೋದಿ ಅವ್ರ ಬಗ್ಗೆನು ನಾನು ಕೆಟ್ಟಾಗಿ ಮಾತಾಡಲ್ಲ, ಯಾರ ನಾಯಕರ ಬಗ್ಗೆ ಕೆಟ್ಟಾಗಿ ಮಾತಾಡಲ್ಲ. 3 ವರ್ಷದಿಂದ ಅಪ್ಡೇಟ್ ಆಗ್ತಿರೋ ಜನತ ನಾನು ನೋಡ್ತಾ ಇದೀನಿ. ನನ್ಗೆ 29 ವರ್ಷ, 71 ವರ್ಷದಿಂದ ಆಳಿರೋರ್ನು ನಾನು ನೋಡಿದೀನಿ. ಈ 71 ವರ್ಷದಿಂದನು ಆಳಿರೋದು ನಾನು ನೋಡಿದೀನಿ. ಏನೇನ್ ತಂದವ್ರು ಅನ್ನೋದು ನಾವು ಡೈಲಿ ಟಿವಿಲಿ ನೋಡ್ತಿದೀವಿ. ಜನ ಯಾರು ಕೆಟ್ಟವರಲ್ಲ, ಮತ್ತೆ ಬುದ್ಧಿವಂತರು ದಡ್ರಂತೂ ಮೊದಲೇ ಅಲ್ಲ. ನಾವು ಮೋದಿಗೆ ಓಟ್ ಮಾಡೇ ಮಾಡ್ತೀವಿ. ಈ ತಿಪ್ಟೂರಲ್ಲಿ ಇಲ್ಲೇನೇನ್ ಆಗೈತೆ ಅಂತ ನಾನು ಈ ರೋಡಲ್ಲಿ 29 ದಿವಸ ಇದೇ ನಮ್ದು ಮಾರಿಂಗೇರೆ ಗ್ರಾಮ, ನಾವು ಹುಟ್ಟು ಬೆಳೆದಿರೋದು. ನಾನು ನೋಡಿದೀನಿ ಏನೇನ್ ಆಗ್ತೈತೆ ಅಂತ, ಯಾರು ಏನೇನ್ ಬಂದು ಇಲ್ಲಿಗೆ ಏನೇನ್ ಆಶ್ವಾಸನೆ ಕೊಟ್ಟವ್ರೆ, ಏನೇನ್ ಮಾಡಿದಾರೆ ಅಂತಾನು ನಾನು ನೋಡಿದೀನಿ. ಬಟ್ ನಾವಂತೂ ಮೋದಿಗೆ, ಇಲ್ಲಿರೋ ಯುವಕರಂತೂ ಮೋದಿಗೆ ಆಗ್ತೀವಿ. ಎಲ್ಲೋದ್ರು ಮೋದಿ ಬರ್ತಾರೆ, ಲೀಡ್ ಅಲ್ಲಿ ಹೊಡಿತಾರೆ ಮೋದಿ, ಅದಂತೂ ನಾನು ಹೇಳಿದೀನಿ, ಬರ್ದಿಟ್ಕೊಡಿ. ಓಕೆ ಓಕೆ ಓಕೆ, ಬಾರಣೆಲೆ ಮೋದಿ ಅವ್ರು ಬೇಕು ಅನ್ನೋದಕ್ಕೆ ಕಾರಣ ಹೇಳಿದ್ರಿ. ಈಗ ದೇವೇಗೌಡರು ಯಾಕೆ ಬಿಡಿಲ್ಲ ಹಾಗಾದ್ರೆ? ಸರ್, ನಾನು
ಈಗ ಗೌಡರು ಜಾತಿನೂ ಆಗಿರ್ಬೋದು ಇಲ್ಲ ಬೇರೆ ಯಾರೋ ಕುರುಬ್ರು ಲಿಂಗಾಯತರು ಪಕ್ಷನೂ ನಾನು ಅದನ್ನ ಮಾತಾಡಲ್ಲ. ನಾನು ಅವರು ನಾನು ಹೊಳೆ ನರಸೀಪುರದಲ್ಲಿ ಕೆಲಸ ಮಾಡ್ತಿದ್ದಾನು ಸರ್, ನಾನು ಹೊಳೆ ನರಸೀಪುರದಲ್ಲಿ ಕೆಲಸ ಮಾಡ್ತಿದ್ದೀನಿ. ಅವ್ರ ಪಕ್ಷದವ್ರೇನೆ ಅವ್ರವರೇ ಏನೇನು ಮಾತಾಡ್ತಿದ್ರು ಅಂತ ನನಗೆ ಗೊತ್ತೈತೆ. ಅಲ್ಲೇ ಏನ್ ನಡೀತೈತೆ ಅಂತ ನಾನು ನೋಡ್ತಾ ಇದ್ದೀನಿ. ನಾನು ಇಲ್ಲಿ ಮಾತಾಡಿ ನಾನು ಕೆಟ್ಟವನ ಹಾಕಿ ಇಷ್ಟಪಡಲ್ಲ. ನಾನು ಏನ್ ನೋಡ್ಕೊಂಬಂದಿನಿ ನನ್ನ ದೇಶನ ನನ್ನ ದೇಶ ಉಳ್ಸಕ್ ಇಷ್ಟಪಡ್ತೀನಿ. ನಾನು ನೋಡಿದ್ದೀನಿ ಭಾರತಾಂಬೆಗೆ ನಾನು ಯಾವತ್ತು ಜಯಂತೀನಿ. ಮೋದಿ ಅಲೆ ಎಲ್ಲರೂ ಕೊಚ್ಕೊಂಡು ಹೋಗೋದಂತ ಸದ್ಯ ಖಂಡಿತ ಬರ್ದಿಟ್ಕೊಳ್ರಿ ಅಷ್ಟೇ ಸರ್. ಬನ್ನಿ ಸರ್, ಮುಂದೆ ಬನ್ನಿ ಸರ್, ಮಾತಾಡ್ಬೇಕಂದ್ರೆ ಬರೋಣ ಬರೋಣ. ಯಾರಣ ಎಂ ಪಿ ಬೇಕು ಸರ್? ಎಂ ಪಿ ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಈಗ ಜೆ ಎಸ್ ಬಸವರಾಜ್ ಇದಾರೆ, ಅವರು ಆಗ್ಬೇಕು. ಈಗ ಮೋದಿ ಅವರು ಮುಂಚೆ ಅವರು ಎಂ ಪಿ ಆಗಿದ್ದಾಗ ಯಾರು ಅಲ್ಲಿ ಸೆಂಟ್ರಲ್ ಇದ್ರು ಯಾರಿದ್ರು ಅವಾಗಿದ ನನ್ನ ಪ್ರಕಾರ ಅವಾಗ ಮೋದಿ ಇರ್ಲಿಲ್ಲ, ಅವಾಗ ನಾಯಕರು ಅಂತ ನಾಯಕರು ಇರ್ಲಿಲ್ಲ. ಈಗ ಜೆ ಎಸ್ ಬಜೋರ್ ಇಲ್ಲಿ ಎಂ ಪಿ ಆದ್ರೆ ಅಲ್ಲಿ ಮೋದಿ ಇರ್ತಾರೆ. ಮೋದಿ ಇವ್ರ ಹತ್ರ ಏನ್ ಕೆಲಸ ತಗೋಬೇಕು ಆ ಕೆಲಸ ತಗೊಂತಾರೆ. ಇವ್ರು ಏನ್ ಕೆಲಸ ಮಾಡಿಸ್ಕೋಬೇಕು ಅಲ್ಲಿ ಇಮಿಡಿಯೇಟ್ ಆಗಿ ಮಾಡಿಸ್ತಾರೆ. ಇಲ್ಲಿ ಕೊಕ್ಕೆ ಹಾಕಕ್ ಯಾರು ಇರಲ್ಲ. ಬಿಜೆಪಿಲಿ ಬಿ ಜೆ ಪಿ ಬಂದ್ರೆ ಇಲ್ಲಿ ಮೊದಲು ಕೊಕ್ಕೆ ಹಾಕಕ್ ಯಾರು ಇರಲ್ಲ. ಏನ್ ಕೆಲಸ ಆಗ್ಬೇಕೋ ಸಲೀಸಾಗುತ್ತೆ. ಹಾಗಾಗಿ ನಮ್ಮ ಒಂದು ಕರ್ನಾಟಕಕ್ಕೆ ನಮ್ಮ ದೇಶಕ್ಕೆ ಬಿಜೆಪಿ ಬಂದ್ರೆ ಉತ್ತಮವಾದ ಕೆಲಸ ಆಗುತ್ತೆ. ಮತ್ತೆ ಮೋದಿ ಸರ್ಕಾರ ಎಲ್ಲರನ್ನೂ ಯಾರನ್ನೂ ದುಡ್ಡು ತಿನ್ನಕ್ ಬಿಡಲ್ಲ. ನಮ್ಮ ಮೋದಿ ಸರ್ಕಾರ ಇದೆಯಲ್ಲ, ಮಧ್ಯದಲ್ಲಿ ಮಧ್ಯವರ್ತಿಗಳು ದುಡ್ಡು ತಿನ್ನಕ್ ಬಿಡೋದಿಲ್ಲ. ಹಾಗಾಗಿ ಎಲ್ಲರದ್ದು ಕೆಲಸ ತಗೊಂತಾರೆ, ಕೆಲಸ ನೀಟಾಗಿ ಮಾಡಿಸ್ತಾರೆ. ಹಾಗಾಗಿ ಮೋದಿಗೆ ಎಲ್ಲ ರೀತಿಯಲ್ಲಿ ಗೆಲ್ಸ್ಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ. ಓಕೆ, ಇಲ್ಲಿ ಇಷ್ಟೊಂದು ಜನ ಇದ್ರಲ್ಲ ಈಗ ಬರೋಣ. ಬನ್ನಿ ಸರ್, ಬನ್ನಿ ಸರ್, ಬೇಗ ಬನ್ನಿ ಸರ್, ಲಾಸ್ಟ್ ಮಾಡೋಣ ನಿಮ್ಗೆ. ಬನ್ನಿ ಸರ್, ಬನ್ನಿ ಸರ್, ಹೇಳಿ ಸರ್. ಈಗ ಫೈನಲ್ ಹಲೋ ಸರ್, ದೇವೇಗೌಡ ಒಳ್ಳೆ ಮನಸ್ಸು ಇಲ್ಲ ಅನ್ನಂಗಿಲ್ಲ. ಚಾನಲ್ ನೀರು ಬಿಡ್ತಾರೆ, ಇನ್ನು ಬಾಗುರು ಹೊಡೆದಾಕ್ತಾರೆ. ಬರೀ ನೀರು ಬಿಡ್ತದೆ, ಹೊಡೆದಾಕ್ರೆ ನೀರ ಪ್ರತಿ ಸತಿ ಯಾವ ಸತಿ ಬಿಟ್ಟು ನೀರು ಹೊಡೆದಾಕ್ತಾರೆ ಚಾನಲ್ ಬಾಗುರು ಬಿಡ್ತಾರೆ. ಬಾಗುರು ಚಂದ್ರಪಣ್ಣಲ್ಲಿ ನೀರು ಬಿಟ್ಟು ಇಂಥ ತಿಪ್ಪ ತಾಲೂಕು ತುಮಕೂರದಲ್ಲಿ ನೀರು ಬಿಡ್ತಾಳೆ. ಪ್ರತಿ ಸತಿ ಅವ್ರಿಗೆ ಬಿಡ್ತದೆ ಹೊಡೆದಾಕ್ತಾರೆ. ಒಂದು ತಿಂಗಳೇ ಸ್ಟಾಪ್ ಮಾಡಿದ್ರೆ ರಿಪೇರ್ ಸ್ಟಾಪ್ ಮಾಡಿದಾಗ ರಿಪೇರ್ ಒಂದು ತಂಗ್ ನೀರು ಕಂಟ ಅಷ್ಟೇ. ದೇವಗೌಡ ಮಾತು. ಈಗ ಪ್ರೆಸೆಂಟ್ ಈಗ ಯಾರು ಎಂ ಪಿ ಆಗಬೇಕಂತ ಬಯಸ್ತಾರೆ? ಮೋದಿ. ನೀವು? ಮೋದಿ. ಮೋದಿ ಮೋದಿ ನಮ್ಮ ದೇಶಕ್ಕಾಗಿ ಒಳ್ಳೆ ಒಂದು ಅಭಿವೃದ್ಧಿ ಮಾಡಿದ್ದಾರೆ. ಬಟ್ ಒಳ್ಳೆ ಆಸಕ್ತಿ ಇದೆ, ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ತುಂಬ ಕಡಿಮೆ ಇದೆ. ಈಗ 5 ವರ್ಷ ಇರೋದ್ರಿಂದ ಇನ್ನೂ 5 ವರ್ಷ ಕೊಟ್ಟರೆ ಇಂಪ್ರೂವ್ಮೆಂಟ್ಸ್ ಮಾಡ್ತಾರೆ, ಖಂಡಿತ ಮೋದಿನೇ ಬೇಕು. ನೋಡಿ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷನ ಟೀಕೆ ಮಾಡ್ತಾರೆ. ಅನಕ್ಷರಸ್ಥ ಕಾಲದಲ್ಲಿ ಇದು ವಿದ್ಯೆ ಇರಲಿಲ್ಲ, ಅಂಧ ಕಾಲದಲ್ಲಿ ಜ್ಞಾನೋದಯ ಮೂಡಿಸಿ ಬರಗಾಲ ತೀವ್ರವಾದ ಬರಗಾಲ ಇತ್ತು, ಅನ್ನ ಇರಲಿಲ್ಲ. ಇದೇ ಇಂದಿರಾ ಗಾಂಧಿ ಅವರು ಕೆಂಪು ಜೋಳ ತಗೊಂಬಂದು ಸಾಕಿದ್ರು. ಈ ದೇಶದ ಮೂಲಭೂತ ಸಮಸ್ಯೆಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಏಕೈಕ ಪಕ್ಷ ಅನ್ನೋದು ಕಾಂಗ್ರೆಸ್ ಪಕ್ಷ. ಬಿಜೆಪಿ ಉಳ್ಳವರ ಶ್ರೀಮಂತರ ಪಕ್ಷ, ಅವ್ರು ಯಾವಾಗಲೂ ಕೂಡ ಬರೀ ಇಂಡಸ್ಟ್ರಿಯಲ್ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ಎಷ್ಟು ಜನಕ್ಕೆ ಹಿಂದಿ ಗೊತ್ತಾಗುತ್ತೆ ಕರ್ನಾಟಕದಲ್ಲಿ, ಮತ್ತೆ ಇಂಗ್ಲೀಷು ಬರೀ ದೇಶ ತಿರುಗಿರು. ಒಂದು ಮಾತು ಹೇಳಿದೆ ನಮ್ಮ ಇದರಲ್ಲಿ, ಒಂದು ಮಾತು ಹೇಳ್ತೀನಿ. ಈ ಈಶ್ವರನಿಗೆ ಇಬ್ರು ಮಕ್ಕಳು, ನಾವು ಅವ್ರು ಮಾತಾಡುವಾಗ ಸುಮ್ಮ ಮಧ್ಯದವನು, ಈಶ್ವರನಿಗೆ ಇಬ್ರು ಮಕ್ಕಳು, ಒಬ್ಬ ಗಣೇಶ ಇನ್ನೊಬ್ಬ ಷಣ್ಮುಖ ಅಂತ. ಯಾರು ಪ್ರಪಂಚವನ್ನ ಸುತ್ತ ಬತ್ತಾರೋ ಅವನು ಮೊದಲಿಗ ಅಂತಂತಾರೆ. ಆವಾಗ ಈ ಯಾರು ಷಣ್ಮುಖ ಇದಾರಲ್ಲ ಇವನು ಸುತ್ತಕ್ಕೆ ಹೋಗ್ತಾನೆ, ಗಣೇಶ ತಂದೆ ತಾಯಿಯನ್ನು ಸುತ್ತಾನೆ. ಅಂದ್ರೆ ಇಲ್ಲಿ ಏನಂದ್ರೆ ಈ ಮೋದಿ ಏನಪ್ಪ ಅಂತಂದ್ರೆ ತಿಳುವಳಿಕೆ ಇಲ್ಲದ ಪ್ರವಾಸ. ಷಣ್ಮುಖ ತಿದ್ದಂಗೆ ಈ ಪ್ರಪಂಚ ಸುತ್ತಿ ಬಂದ, ಆದ್ರೆ ಈ ಪ್ರಿಯವಾದನು ಗಣೇಶನೇ ಹೊರತು ಷಣ್ಮುಖ ಅಲ್ಲ. ಗಣೇಶ ಇಲ್ಲಿ ಗಣೇಶ ಯಾರಪ್ಪ ಅಂತಂದ್ರೆ ರಾಹುಲ್ ಗಾಂಧಿ ಗಣೇಶ. ಹೇಗೆ ಅಂದ್ರೆ ಬುದ್ಧಿವಂತ, ಈ ವಿಚಾರವನ್ನು ತಿಳ್ಕೊಂಡಿದ್ದಾನೆ. ಅವ್ರಿಗೆ ಫ್ಯಾಮಿಲಿ ಹಿನ್ನೆಲೆ ಇದೆ, ಸೋನಿಯಾ ಗಾಂಧಿ ಇರ್ಬೋದು. ಆಮೇಲೆ ಒಂದು ಕಾಂಗ್ರೆಸ್ ಅಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ರಾಜೀವ್ ಗಾಂಧಿ ಪ್ರಾಣ ಕಳ್ಕೊಂಡಿದ್ದಾನೆ, ಇಂದಿರಾ ಗಾಂಧಿ ಪ್ರಾಣ ಕಳ್ಕೊಂಡಿದ್ದಾರೆ. ಈಗ ಇಲ್ಲಿ ಮೋದಿ ಬೇಕು ಅಂದ್ರೆ ಎಷ್ಟಿದ್ದೀರಾ? ಓಕೆ ಓಕೆ. ರಾಹುಲ್ ಗಾಂಧಿ ಬೇಕು ಅಂದ್ರೆ ಎಷ್ಟಿದ್ದೀರಾ? ದೇವೇಗೌಡರು ಬೇಕು ಅಂದ್ರೆ ಎಷ್ಟಿದ್ದೀರಾ? ಮೋದಿ ನಮ್ಮ ದೇಶ ರಕ್ಷಾ ಕವಚ, ನಮ್ಮ ದೇಶವನ್ನು ಕಾಪಾಡುವ, ನಮ್ಮ ದೇಶವನ್ನು ಕಾಪಾಡುವ ಮೋದಿ. ರಾವಲ್ ಅವನ್ಗೆ ಏನು ಗೊತ್ತಿಲ್ಲ, ಬರೇ ಕುಳ್ಳ. ಅವನ್ಗೇನು ಗೊತ್ತಿಲ್ಲ, ಅವನೇನು ಯಾತ್ರಗು ಏನು ಇಲ್ಲ. ಒಂದ ಮಕ್ಕಳ ಸಮಾನ ಅವನ ದೇಶ ಹಾಳು, ಕೆಪಾಸಿಟಿನೇ ಇಲ್ಲ. ವೀಕ್ಷಕರೇ, ಇದಿಷ್ಟು ತುಮಕೂರಿನ ತಿಪ್ಟೂರು ಗ್ರಾಮಸ್ಥರ ಅಭಿಪ್ರಾಯ ಇತ್ತು. ಮತ್ತಷ್ಟು ತುಮಕೂರಿನ ಜನ ಏನ್ ಹೇಳ್ತಾರೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ಕರ್ನಾಟಕ ಟಿವಿ ಇದು ಕನ್ನಡಿಗರ.